ನಿಮಗೆಲ್ಲರೂ ತಿಳಿದಂಗೆ ಹಲವಾರು ದಿನಗಳಿಂದ ಒಂದು ವಿಚಾರ ಹೊರಗಡೆ ಬಂದಿತ್ತು ಯಾವುದು ರಿಲಯಬಲ್ ಸೋರ್ಸಸ್ ಇಂದ ನಮಗೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋ ವಿಚಾರ ಬಂದಿತ್ತು ಅದರಿಂದ ನಾವು ಸಂಬಂಧಪಟ್ಟಿರೋ ಇಲಾಖೆಗೆ ಅದರ ವಿಚಾರವಾಗಿ ಒಂದು ಮನವಿ ಕೊಟ್ಟಿದ್ರು ಇದರ ವಿಚಾರ ತನಿಖೆ ಮಾಡಬೇಕು ಯಾಕಂದ್ರೆ ನಾವು ಪಬ್ಲಿಕ್ ಲೈಫ್ ಅಲ್ಲಿ ಇರೋದು ನಾವು ಎಲ್ಲ ಕಡೆ ಓಡಾಡ್ಕೊಂಡಿರ್ತೀವಿ ಕರ್ನಾಟಕದಲ್ಲಿ ಬೇರೆ ಬೇರೆ ಜಾಗದಲ್ಲಿ ನಮ್ಮ ದೇಶದಲ್ಲೂ ಓಡಾಡ್ಕೊಂಡಿರ್ತೀವಿ ಹಲವಾರು ಕೆಲಸಗಳು ಮಾಡೋದು ಈ ಟೈಮಲ್ಲಿ ಹಲವಾರು ಜನ ಸ್ನೇಹಿತರು ಆಗ್ತಾರೆ ಹಲವಾರು ಜನ ನಿಷ್ಠುರನ ಆಗ್ತದೆ ನಾವು ಯಾರಿಗೋ ಒಬ್ಬರಿಗೆ ಒಳ್ಳೇದು ಮಾಡಕ್ಕೆ ಹೋದಾಗ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದು ಆಗುತ್ತೆ ಅದರಿಂದ ಅದರ ವಿಚಾರವಾಗಿ ನಾನು ಬಂದು ಸಂಬಂಧಪಟ್ಟಿರೋ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದೆ ಅವರು ಅದನ್ನು ಫಾರ್ವರ್ಡ್ ಮಾಡಿ ಮ್ಯಾಂಗ್ಳೂರ್ ಕಮಿಷನರೇಟ್ ಕೊಟ್ಟಿದ್ದರು ಅದರಿಂದ ಇವತ್ತು ಇದರ ವಿಚಾರವಾಗಿ ಏನು ನಾವು ಕೊಟ್ಟಿದ್ರಿ ಮನವಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ರಿ ಅದರ ವಿಚಾರವಾಗಿ ಕೆಲವು ಅವರಿಗೂ ಮಾಹಿತಿ ಬೇಕಾಗಿತ್ತು ಅದರಿಂದ ನಮ್ಮನ್ನು ಕರೆದು ಒಂದು ಬೇಸಿಕ್ ಆಗಿ ನಾವು ಅವರು ಮಾತಾಡಿ ಕೆಲವು ಮಾಹಿತಿಗಳನ್ನು ಅವರು ಸಂಗ್ರಹಿಸ್ಕೊಂಡಿದ್ದಾರೆ ಸಿ ಇದೇ ವಿಚಾರವಾಗಿ ಅವರು ತನಿಖೆ ಮಾಡ್ತಾ ಇರೋದು ಯಾಕಂದರೆ ನಮಗೆ ಯಾರಿಂದ ಖಚಿತವಾಗಿ ಇಂಥ ವ್ಯಕ್ತಿ ಅಂತ ನಾವು ಏನು ಮೆನ್ಷನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಪೊಲೀಸರ ಹತ್ರ ತಿಳಿಸಿರೋದೇನೆಂದರೆ ಯಾವುದಾದ್ರೂ ಥ್ರೆಟ್ ಇದ್ದರೆ ಯಾವುದಾದ್ರೂ ರೀತಿಯಲ್ಲಿ ಇದ್ದರೆ ಅದರ ವಿಚಾರವಾಗಿ ತನಿಖೆ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡಬೇಕಂತ ಒಂದು ಮತ್ತು ಆ ರೀತಿ ಏನಾದರೂ ಯಾವುದಾದ್ರೂ ಸೂಕ್ತ ರೀತಿಯಲ್ಲಿ ನಮಗೇನೋ ಭದ್ರತೆ ಬೇಕಾಗುತ್ತಾ ಇಲ್ವೋ ಅದೆಲ್ಲ ಡಿಸಿಷನ್ ಅವರೇ ತಗೋಬೇಕು ಅಂತಲೇ ನಾನು ಅವ್ರ ಹತ್ರ ಚರ್ಚೆ ಮಾಡಿ ತಿಳಿಸಿರೋವಂಥದ್ದು ಮತ್ತು ನಮ್ಗೆ ಗೊತ್ತಿರೋಂಗೆ ಇವಾಗ ಕರ್ನಾಟಕ ಪೊಲೀಸ್ ಇರಲಿ ನಮ್ಮ ದೇಶದ ಪೊಲೀಸ್ ಇವತ್ತಿನ ಸ್ಥಿತಿಯಲ್ಲಿ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ನಾವು ಅವತ್ತು ಮಾತಾಡಿದ ಮೇಲೆಯಿಂದನೂ ಇವತ್ತವರೆಗೂ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ದಾರೆ ಹಲವಾರು ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತಿರೋಂಗೆ ನಡೀತಾ ಇದೆ ಮಂಗಳೂರಲ್ಲಂತೂ ಈ ವಿಚಾರವಾಗಿ ತುಂಬ ಸೀರಿಯಸ್ ಆಗಿ ಕ್ರಮ ತಗೊತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗಿದೆ ಸೊ ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ನಾನು ಕಾಯ್ತಾ ಇದ್ದೀನಿ ಏನು ನಡೀತದೆ ಇದ್ರ ಬಗ್ಗೆ ಹಿಂದೆ ಏನು ಖಚಿತವಾಗಿ ಮಾಹಿತಿ ಬರುತ್ತೆ ಅಂತ ತಿಳ್ಕೊಂಡು ಕಾಯ್ತಾ ಇದ್ದೀನಿ ರಿಲಯಬಲ್ ಸೋರ್ಸ್ ಅಂತ ನಾನು ಮೆನ್ಷನ್ ಮಾಡ್ತಾ ಇರೋದು ಯಾಕೆಂದ್ರೆ ನಾನು ಅದ್ರ ಹೆಸರು ಹೇಳಬಾರ್ದು ಅಂತ ಒಂದು ಮತ್ತೆ ತನಿಖೆ ಆಗ್ತಾ ಇರೋದ್ರಿಂದ ಕೆಲವು ನಮ್ಗೆ ರಿಲಯಬಲ್ ಸೋರ್ಸಲ್ಲಿ ಕೆಲವು ವಿಚಾರಗಳು ಕೆಲವು ವ್ಯಕ್ತಿಗಳು ಹೆಸರುಗಳು ಬಂದೇ ಬಂದಿರುತ್ತೆ ಅದರಲ್ಲಿ ಅದನ್ನು ನಾನು ಸಂಬಂಧಪಟ್ಟಿರೋ ಇಲಾಖೆಯವ್ರಿಗೆ ತಿಳಿಸಿದ್ದೀನಿ ಅದ್ರ ಇವಾಗ ರಿಲಯಬಲ್ ಸೋರ್ಸ್ ಒಂದು ಹೆಸರು ತಿಳಿಸಿದ ತಕ್ಷಣ ನಾವು ಯಾರೋ ಇನ್ವಾಲ್ವ್ ಆಗಿರೋರ್ನ ಇನ್ವಾಲ್ವ್ ಮಾಡಬೇಕಾಗುತ್ತೆ ಸುಮ್ಮನೆ ನಾವು ಒಬ್ಬರ ಹೆಸರು ಮಾತಾಡೋದು ಅದರಲ್ಲಿ ಏನಾದರೂ ನಾಳೆ ದಿವಸ ಅವ್ರದ್ದು ಏನು ಪಾತ್ರ ಇಲ್ಲಂತಾದಾಗ ತಪ್ಪಾಗುತ್ತೆ ಸೊ ಆ ಜುರಿಸ್ಟಿಕ್ಷನ್ನ ನಾನು ಪೊಲೀಸವ್ರಿಗೆ ಬಿಟ್ಟಿರ್ತೀನಿ ಯಾಕಂದರೆ ದ ಪೊಲೀಸ್ ಆರ್ ಬೆಟರ್ ಕೇಪಬಲ್ ಆಫ್ ಆನ್ಸರಿಂಗ್ ದಟ್ ಕ್ವಶನ್ ಅಂತ ನಾನು ತಿಳಿಸ್ತೀನಿ ಮೊದಲನೇದಾಗಿ ನೋಡಿ ಈ ವಿಚಾರ ನನಗೆ ತಿಳಿದ ಮೇಲೆ ನಾನು ಪೊಲೀಸ್ ಹತ್ರ ಸಂಪರ್ಕ ಮಾಡಿ ಆ್ಯಕ್ಚುಲಿ ನಿಮಗೂ ತಿಳಿಸ್ದಂಗೆ ಒಂದು ತಿಂಗಳ ಮೇಲಾಗಿದೆ ಮನ್ಮಿತ್ರ ಹೆಸರು ನಾನು ಎಲ್ಲೂ ಮೆನ್ಷನು ಮಾಡಿರಲಿಲ್ಲ ಖುದ್ದು ಮನ್ಮಿತ್ರೆಯೇ ಹೊರಗಡೆ ಬಂದು ಮಾತಾಡಿರುವಾಗ ಮನ್ಮಿತ್ರೆ ನಂದು ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತ ತಿಳಿಸಿರುವಂಥ ವಿಚಾರ ಮನ್ಮಿತ್ರೆಗೂ ನನಗೆ ಯಾವತ್ತೂ ಹಿಂದೆ ಯಾವುದೇ ರೀತಿ ಏನು ತೊಂದರೆನೂ ಇರಲಿಲ್ಲ ಯಾವುದೇ ರೀತಿ ವೈಮನಸ್ಸು ಇರಲಿಲ್ಲ ಅವರು ಆ ವಿಚಾರನ ಹೊರಗಡೆ ಬಂದು ಯಾಕೆ ತಿಳಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರಿಗೇನಾದರೂ ಬೇರೆಯವರು ಏನಾದರೂ ಕೇಳಿದ್ರ ಇಲ್ಲಾಂದ್ರೆ ಅವ್ರಿಗೆ ಯಾವುದಾದ್ರೂ ಮಾಹಿತಿ ಮೇಲೆ ಈ ರೀತಿ ಬಂತು ಅಂತ ಅವ್ರು ಮಾತಾಡಿದ್ದಾರೆ ಅನ್ನೋದು ಖುದ್ದು ಮನ್ಮಿತ್ರೆಯೇ ಉತ್ತರ ಕೊಡಬೇಕಾಗುತ್ತೆ ಅದ್ರ ವಿಚಾರದಲ್ಲಿ ಅಲ್ಲ ಸಿ ನೋಡಿ ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ನನಗೆ ಬೇಕು ಅಂತ ನಾನೇನು ಕೇಳಿಲ್ಲ ನನಗೇನೆಂದರೆ ಪೊಲೀಸ್ ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ಮಾಹಿತಿ ಏನು ಬಂದಿದೆ ಅದರ ಮೇಲೆ ತನಿಖೆ ಮಾಡಿ ಅದರದ್ದು ನಿಜ ಮತ್ತು ಸುಳ್ಳು ಸತ್ಯ ಸತ್ಯ ಸತ್ಯತೆಗಳು ತಿಳ್ಕೋಬೇಕಂತ ಅವರು ತಿಳಿಸಿರುವಂಥ ವಿಚಾರ ನಾವು ಸೊ ಅದರಿಂದ ಅವ್ರಿಗೇನಾದರೂ ಭದ್ರತೆ ನೀಡಬೇಕಂತ ಅನ್ನೋದಾದರೆ ನಾವು ಪರ್ಸ್ನಲಾಗಿ ನಾವು ಭದ್ರತೆ ಇರುವಂಥ ವ್ಯವಸ್ಥಿತವಾಗಿ ನಾವು ಇಟ್ಕೊತೀವಿ ಸೊ ಇಟ್ ಇಸ್ ನಾಟ್ ಅಬೌಟ್ ಪೊಲೀಸ್ ಸೆಕ್ಯೂರಿಟಿ ಭದ್ರತೆ ಬೇಕು ಇಲ್ಲ ಪೊಲೀಸ್ಗೆ ನಮಗೆ ಭದ್ರತೆ ನೀಡಿ ಅಂತ ಈ ವಿಚಾರಕ್ಕೆ ಬಂದಿರುವಂಥದ್ದಲ್ಲ ಇವತ್ತು ನಾನು ತನಿಖೆ ನಡೀತಾ ಇದೆ ತನಿಖೆ ವಿಚಾರವಾಗಿ ನನ್ನ ಹತ್ರ ಕೆಲವು ಮಾಹಿತಿಗಳು ಬೇಕಾಗಿತ್ತು ಅವ್ರಿಗೆ ಅದನ್ನು ಬಂದು ಅವ್ರಿಗೆ ಎಂಕ್ವೈರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ
ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.